ಇಲ್ಲ ಸರ್, ನಮ್ಗೆ ನಾವು ಸರ್ ನಾವು ಏನು, ನಾವು ದೊಡ್ಡ ಕಲಾವಿದ್ರೆ ಸರ್, ನಾವು ಏನು ಮತ್ತೆ ಬರೀ ಕಲಾವಿದ್ರಂತೆ, ನಾನು ಆ ಥರ ಪಾಪ್ಯುಲರ್ ಕಲಾವಿದರಲ್ಲ, ಅಲ್ಲ ರಾಜಕೀಯವೇ ಇಲ್ಲ ನಮ್ಗೆ, ಏನು ಇಲ್ಲ ಅದ್ರ ಬಗ್ಗೆ, ಎ ಬಿ ಸಿ ಡಿ ಗೊತ್ತಿಲ್ಲ. ಯಾರು ಆವಾಗ ಇವರು ದೇವೇಗೌಡರು ಮಾಡಿದ ಕೆಲಸ, ನಾವು ಕೆಲಸದಲ್ಲಿದ್ದೆ, ನನ್ನ ಸರ್ವೆ ಇಲಾಖೆಯಲ್ಲಿ ರಾಜೀನಾಮೆ ಕೊಡಿಸಿ ದೊಡ್ಡಬಳ್ಳಾಪುರದಲ್ಲಿ ನನ್ನ ಎಮ್ ಎಲ್ ಎಗೆ ನಿಲ್ಲಿಸಿ ಸೋಲಿಸಿದ್ರು. ಅವ್ರು ಏನು ಅಂತಂದ್ರೆ, ನಮ್ಮ ಜಾತಿಯವರೆಲ್ಲ ಓಟ್ ಹಾಕ್ತಾರೆ ಅಂದ್ಕೊಂಡಿದ್ರು. ಅವ್ರು ನೇಕಾರರಲ್ಲೆಲ್ಲ ಇದ್ದಿದ್ದು, ಒಂದು 17,000-18,000 ಓಟಿತ್ತು. ನಮ್ಮ ಆರ್ ಎಲ್ ಜಾಲಪ್ಪ ನನಗೇನು ಗೊತ್ತೇ ಇಲ್ಲ, ಅವರಲ್ಲಿ ನೇಕಾರರಿಗೆಲ್ಲ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ರು. ಅವ್ರು ಓಟ್ ಕೇಳಕ್ ಹೋದ್ರೆ, ನೀವ್ ಯಾಕ್ರಿ ನಿಂತ್ಕೊಳ್ರಿ, ನಮ್ಮ ಜಾಲಪ್ಪನವ್ರಿಗೆ ಓಟ್ ಹಾಕೋದು, ಬನ್ನಿ ಕಾಫಿ ಕುಡೀರಿ ಅಂತನವ್ರು ಅಷ್ಟೇ. ಅದ್ ಕೆಲಸ ಕೆಲಸ ಇದು ಅಕಸ್ಮಾತ್ ಇದ್ದಿದ್ರೆ ನಾನು ಸಿನಿಮಾದಲ್ಲಿ ಪಾತ್ರ ಮಾಡಿಕೊಂಡು ನಾನು ಬಂಗಾರಪ್ಪನವ್ರಿಗೆ ನೆನೆಸ್ಕೋಬೇಕು. ಸಾಧಾರಣ ನಾಟಕ ನೋಡ್ರ, ಒಂದು 10 ನಿಮಿಷ ನಾಟಕ ನೋಡ್ತೀನಿ ಅಂತ ಹೇಳಿ ಪೂರ್ತಿ ನಾಟಕ ನೋಡಿ, ಏನ್ ಕೆಲಸ ಅವರಲ್ಲಿ, ಇಲ್ಲಿ ಸೆಕೆಂಡ್ ಇಯರ್ ಕ್ಲರ್ಕ್ ಅವ್ರಿಗೆ ಏನು ಕೆಲಸ ಕೊಡಬೇಡಿ, ಆರ್ಡರ್ ಮಾಡ್ಬಿಟ್ರು ಅವರು ಬಂಗಾರಪ್ಪನವ್ರು. ಅಲ್ಲ ಕಮಿಷನರ್ ಶಂಕರಪ್ಪನವರು ಅಂತಿದ್ರು, ಎಲ್ಲ ಅಲ್ಲಿ ಅಫಿಷಿಯಲ್ಸ್ ನನಗೆ ಬಹಳ ಸಹಕಾರ ಕೊಡೋರು. ಶೂಟಿಂಗ್ ಹೋಗ್ಬಿಡ್ತಿದ್ದೆ. ಇವತ್ತು ಇದ್ದಿದ್ರೆ ನನಗೊಂದು 35-40 ಸಾವಿರ ರೂಪಾಯಿ ಪೆನ್ಷನ್ ಬಂದಿರೋದು. 14 ವರ್ಷ ಸರ್ವಿಸ್ ಆಗಿತ್ತು, 15 ವರ್ಷಕ್ಕೆ ಆಗಿದ್ದಿದ್ರೆ ಒಂದಷ್ಟು ಪೆನ್ಷನ್ ಬಂದಿರುತ್ತೆ. ಸರ್ವೆ ಇಲಾಖೆ ಏ ಪಾಪ ಪಶ್ಚಾತ್ತಾಪ ಇಲ್ಲ, ಪಶ್ಚಾತ್ತಾಪನೂ ಇಲ್ಲ, ಅಂಥದ್ದು ಇಲ್ಲ, ಎಂಥದ್ದು ಇಲ್ಲ. ನಿರ್ಮಾಣ ಅದೇ ಸೈಟ್ ಇಲ್ಲ, ಒಂದೊಂದು ಸಿನಿಮಾ ಮಾಡೋದು, ಸೈಟ್ ಮಾಡೋದು, ಸಾಲ ತೀರಿಸೋದು, ಅದು ಖಾಲಿ ಆಯ್ತಲ್ಲ, ಅದಕ್ಕೋಸ್ಕರ ಮಾಡಿದ್ವಿ. ಈಗ ನಮ್ಮ ಮಗನ ಹಾಕೊಂಡು ಧಿಮಾಕು ಅಂತ ಸಿನಿಮಾ ಮಾಡಿದ್ವಿ. ಅವನು ಒಳ್ಳೆ ಆರ್ಟಿಸ್ಟು, ಒಳ್ಳೆ ಸಿಂಗರು, ಒಳ್ಳೆ ಡೈಲಾಗ್ ಬರೀತಾನೆ, ಎಲ್ಲ ನನಗಿಂತ ಒಳ್ಳೆ ನಟ. ಅವನು ಹಾಕ್ಕೊಂಡು ಏನೋ ನಾವು ಸಿನಿಮಾ ಮಾಡಬೇಕು ಅಂತ ಮಾಡಿದ್ವಿ. ಯಾಕೆ ಎಲ್ರಿಗೂ ಅಪ್ಪ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಮುಂದೆ ಬರಬೇಕು ಅಂತ ಆಸೆ ಇರುತ್ತಲ್ಲ, ಅವನು ಹಾಕ್ಕೊಂಡು ಮಾಡಿದ್ವಿ. ಬ್ಯಾಂಕಲ್ಲಿ ಸಾಲ ತಗೊಂಡೆ ಮಾಡಿದ್ವಿ. 2,67,00,000 ರೂಪಾಯಿ ಖರ್ಚಾಯ್ತು. ಅವಾಗ ಜಿ ಕನ್ನಡಕ್ಕೆ 50 ಲಕ್ಷಕ್ಕೆ ಮಾರಿದ್ದೆ ಅಷ್ಟೇ, ಅದೇ ಲಾಭ. ಯಾವುದು ದಿನ ನಾನೇ ಇಟ್ಟಿದ್ದು. ದಿಮ ಹಾಕು ಅಂದ್ರೆ ಏನು, ಜಂಬ ಅಂತ ಅರ್ಥ. ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದ್ರು. ಈಗಲೂ ಮಾತಾಡ್ತಾರೆ ಆಟೋ ಡ್ರೈವರ್ಗಳೆಲ್ಲ, ಆಟೋದಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿತ್ತು ಸರ್ ಸಿನಿಮಾ, ಯಾಕೋ ಯಾಕೋ ಅಂದ್ರೆ ನಮ್ಮ ಹಣೆ ಬರೀ ಚೆನ್ನಾಗಿಲ್ಲಪ್ಪ, ಅದಕ್ಕೆ ಹೋಗ್ಲಿಲ್ಲ ಅಂತ ಅಷ್ಟೇ. ಏನ್ ಮಾಡೋಕ್ಕಾಗುತ್ತೆ ಈ ಈ ನಾವೇನು, ನೀವು ದೊಡ್ಡ ದೊಡ್ಡ ಕಲಾವಿದರ ಮಕ್ಕಳೇ, ಅದು ದೊಡ್ಡ ದೊಡ್ಡ ಕಲಾವಿದರ ಸಂಸಾರವೇ, ಏನ್ ಮಾಡೋಕ್ಕಾಗುತ್ತೆ. ಅಲ್ಲ ಲಾಭ ಅದು ಏನ್ ಮಾಡೋಕ್ಕಾಗೋದಿಲ್ಲ, ಅದು ಓಪನಿಂಗ್ ತಾನೇ ಬೇಕಾಗಿರೋದು. ಯಾವುದೇ ಹೀರೋಗೆ ಓಪನಿಂಗ್ ಸಿನಿಮಾ ನಿಮಗೆ ಇಷ್ಟ ಆಗ್ಬಿಡ್ಬೇಕು, ಅವ್ನು ಹೆಂಗೆ ಮಾಡಿರಲಿ ಏನೇ ಆಗಿರಲಿ, ಆಮೇಲೆ ಅವ್ನು ನಿಂತ್ಕೊಂಡ್ಬಿಡ್ತಾನೆ ಸಿನಿಮಾ ಇರೋದೇ ಹಾಗೆ. ಈಗ ಅದೇನೋ 8 ವರ್ಷ ಆದ್ಮೇಲೆ ನನ್ನ ಮಗ ದಂಟ ಆದ ಅಂತ ಹೇಳ್ಬಿಟ್ಟು ಈಗ ಅದು ಭೂಮಿಗೆ ಬಂದು ಭಗವಂತ ಜನ ಬಹಳ ಇಷ್ಟಪಟ್ಟಿದ್ದಾರೆ. ಅವನು ಬೆಳಗ್ಗೆ ಹೋದ್ರೆ ರಾತ್ರಿ 10:30-11 ಆಗುತ್ತೆ. ಮನೆಯವ್ರ ಮನೆ ಕೆಲಸ. ಇವತ್ತು ಆಕ್ಚುಲ್ ಆಗಿ ನಮ್ಮ ಮನೆ ನಮ್ಮ ನಮ್ಮ ಬಾವಂದು ಇದು ವಾರ್ಷಿಕ ತಿಥಿ, ಸೊ ಅಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ ವಾರ್ಷಿಕ ತಿದ್ದಿ. ಅದಕ್ಕೋಸ್ಕರ ನಾನು ಇಲ್ಲಿ ಹೇಳಿದ್ವಲ್ಲ ಸರ್, ಇದನ್ನು ತಪ್ಪಿಸ್ಕೋಬಾರ್ದು ಅಂತ ನಾನು ಬಂದೆ.